ದೈನಂದಿನ ಸುದ್ದಿಗಳು ಹಾಗೂ ಮಾಹಿತಿಯನ್ನು ಪಡೆಯಲು ನಮ್ಮ ಶಿಡ್ಲಘಟ್ಟ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ನಿರಂತರವಾಗಿ ಅಪ್ಡೇಟ್ಗಳನ್ನು ಪಡೆಯಲು ಬೆಲ್ ಐಕಾನ್ ಅನ್ನು ಒತ್ತುವುದು ಮರೆಯದಿರಿ. ಜಾಗೃತಿಯನ್ನು ಮೂಡಿಸೋದಕ್ಕೆ ಸಾಧ್ಯ.
ಇಲ್ಲಾಂದ್ರೆ ನಾವು ಕೇವಲ ಏನೋ ಒಂದ್ ಕಡೆ ಭಾಷಣ, ನಾವು ಸಂಘಟನೆಗಳು ಏನಿದ್ದೀವಿ ನಿಜವಾಗ್ಲು ತಿಳುವಳಿಕೆ ಮೂಡಿಸೋದ್ರ ಜೊತೆಗೆ ಅವ್ರಿಗೆ ಸಿಗ್ಬೇಕಾದ ಸೌಲಭ್ಯಗಳನ್ನು ಕೂಡ ನಾವು ಕಲ್ಪಿಸ್ಕೊಡ್ಬೇಕು. ಆಗ ಮಾತ್ರ ಇದು ಸಾಧ್ಯ ಆಗುತ್ತೆ. ಈ ಇಲಾಖೆ ಏನಿದೆ ನಮ್ಮ ಮಹಿಳಾ ಕಲ್ಯಾಣ ಇಲಾಖೆ, ಅದ್ರ ಜವಾಬ್ದಾರಿ ನಿಜವಾಗ್ಲು ಎಲ್ಲಕ್ಕಿಂತ ಹೆಚ್ಚಿನ ಜವಾಬ್ದಾರಿ ಆ ಇಲಾಖೆ ಮೇಲೆ ಇದೆ ಅನ್ನೋದು ಕೂಡ ತಪ್ಪಾಗೋದಿಲ್ಲ. ದಯವಿಟ್ಟು ಆ ಹೆಣ್ಣುಮಕ್ಕಳನ್ನು ಕೂಡ ಎಲ್ಲರಂತೆ, ಈಗ ನಮ್ಮ ಮನೆಯಲ್ಲೂ ಕೂಡ ನಾವು ಹೆಂಗೆ ನಮ್ಮ ಮನೆ ಮಕ್ಕಳು ಹೆಂಡತಿ ಎಲ್ಲರೂ ಚೆನ್ನಾಗಿರಬೇಕು, ಅವ್ರಿಗೆ ನಾಳೆ ಯಾವುದೇ ಕಷ್ಟ ಬರಬಾರ್ದು, ನಾಳೆ ನಮ್ಮ ಮಕ್ಕಳಿಗೆ ಎಜುಕೇಷನ್ ತೊಂದರೆ ಆಗಬಾರ್ದು, ಮದುವೆ ತೊಂದರೆ ಆಗಬಾರ್ದು, ಇಷ್ಟೆಲ್ಲ ಕಾಳಜಿ ನಾವು ನಮ್ಮ ಮನೆಗಳಲ್ಲಿ ಹೇಗೆ ವಹಿಸ್ತೀವೋ ಅದೇ ರೀತಿ ಈ ಮಹಿಳಾ ಕಲ್ಯಾಣ ಇಲಾಖೆ ಕೆಲಸ ಮಾಡೋದು, ಈ ಸಂಘಗಳು ಕೂಡ ಪ್ರತಿಯೊಬ್ಬ ಒಂದು ಮನೆಯಲ್ಲಿ ಇರ್ತಕ್ಕಂಥ ಹೆಣ್ಣುಮಕ್ಕಳು ಈಗಿರುವಂಥ ಮಗು ಕೂಡ ನಾಳೆ ನಮ್ಮಂತೆ ಬದುಕಬೇಕು. ಅದಕ್ಕೆ ಏನೇನು ಸರ್ಕಾರದಿಂದ ಸಿಗ ಸೌಲಭ್ಯ ಅಷ್ಟು ಕೂಡ ಅವರಿಗೆ ಸಿಗಬೇಕು. ಇಂಥ ಮಹಿಳಾ ದಿನಾಚರಣೆಗೆ ಒಂದು ಸಾರ್ಥಕತೆ ಮೂಡುತ್ತೆ. ಇಲ್ಲಾಂದ್ರೆ ಕೇವಲ ಅದು ಪುಸ್ತಕದಲ್ಲಿ ಕಾನೂನಲ್ಲಿ ಇಂಥ ಸಭೆ ಸಮಾರಂಭಗಳಲ್ಲಿ ಉಳಿಬಾರ್ದು. ನೀವಿಷ್ಟು ಜನ ಸೇರಿದ್ರೆ ನಿಮಗೂ ಕೂಡ ಸಮಸ್ಯೆಗಳ ಬಗ್ಗೆ ಅರಿವಿದೆ. ನಾವು ಸ್ವಲ್ಪ ಯಾರೊಬ್ಬರು ಕೂಡ ನಮ್ಮ ಮನೆಗೆ ಬಂದು ಬಾಗಿಲು ತಟ್ಟಿ ತಗೊಳಪ್ಪ ಇದನ್ನ ನಿಮಗೆ ಕೊಡ್ತಾ ಇದ್ದೀನಿ ತಗೊಳಪ್ಪ ಈ ಇನ್ಫಾರ್ಮೇಶನ್ ನೀವು ತಗೊಂಡು ಯಾರು ಹೇಳೋದಿಲ್ಲ. ವ್ಯವಸ್ಥೆ ಅಷ್ಟು ಈಸಿ ಇಲ್ಲ. ನಾವು ಸ್ವಲ್ಪ ಮನಸ್ಸು ಮಾಡಬೇಕು. ಇವತ್ತು ಟೆಕ್ನಾಲಜಿ ತುಂಬ ಡೆವಲಪ್ ಆಗಿದೆ, ಕೈಯಲ್ಲಿ ಸ್ಮಾರ್ಟ್ ಫೋನ್ ಇದ್ರೆ ಏನು ಬೇಕಾದರೂ ಸಿಗುತ್ತೆ ಅಲ್ಲ, ಅದು ನಾವೇ ಸ್ವಲ್ಪ ಅದು ಮೂಡಿಸ್ಕೋಬೇಕು. ನಾವು ಸ್ವಲ್ಪ ಜಾಣರಾಗಬೇಕು. ಯಾರು ಕೂಡ ನಮ್ಮನ್ನು ಮೇಲೆ ಎತ್ತ ಒಂದು ವಾತಾವರಣ ಇಲ್ಲ. ನಾವೇನೇ ಭಾಷಣ ಮಾಡ್ಬೋದು, ವಾತಾವರಣ